ಶಾಹುಲ್. ಇವತ್ತು ನಿಯೋ ವೈಸ್ ಅನ್ನೋ ಒಂದು ಕಾಮೆಂಟ್ ಬಗ್ಗೆ ಮಾತಾಡೋಂತಿದ್ದೀನಿ. ನನಗೆ ಗೊತ್ತಿರೋ ಈ ನಿಯೋ ವೈಸ್ ಬಗ್ಗೆ ಇರೋ ಕೆಲವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂದ್ಕೊಂಡೆ. ನಿಯೋ ವೈಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂದರೆ ನೀವು ಬಂದುಬಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡ್ಕೊಬೋದು. ಬಟ್ ಅದೇ ಥರ ನಿಮಗೆ ಬೇರೆ ಯಾವುದಾದ್ರ ಬಗ್ಗೆ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡ್ರೆ ಅದಕ್ಕೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಸೊ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡೋ ಚಾನ್ಸ್ ಇದೆ. ಅದೇ ಥರ ಇದೇ ಥರ ಅಪ್ಡೇಟ್ಸ್ ಏನಾದರೂ ಎಕ್ಸ್ಟ್ರಾ ಅಪ್ಡೇಟ್ಸ್ ಬೇಕು, ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋ ಮಾಡೋದು ಬಂದ್ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆಲ್ ಹಾಕೊಳ್ಳಿ. ಸೊ ಅವಾಗಲೇ ನಾನು ಮಾಡೋ ಎಲ್ಲ ವೀಡಿಯೋಗೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ಒಳಗಡೆ ಹೋಗೋಕ್ಕೆ ಮುಂಚೆ ಆಲ್ರೆಡಿ ಈಗ COVID-19 ಈ ಕೊರೋನಾ ಕೇಸಸ್ ಬಂದ್ಬಿಟ್ಟು ಹೆಚ್ಚಾಗಿ ಈ ಕೊರೋನಾ ವೈರಸ್ ಸಿಚುಯೇಷನಲ್ಲಿ ನೀವು ಈಚೆ ಹೋಗೋದು ಬೇಡ ಅಂತ ಅನ್ಕೊತೀನಿ. ನಿಮ್ಗೆ ಏನಾದರೂ ಬಂದ್ಬಿಟ್ಟು ಅರ್ಜೆಂಟ್ ಸಿಚುಯೇಷನ್ ಇದೆ, ನೀವು ಈಚೆ ಹೋಗಲೇಬೇಕು ಅನ್ನೋ ಸಿಚುಯೇಷನ್ ಮಾತ್ರ ಈಚೆ ಹೋಗಿ. ಬಟ್ ನಾರ್ಮಲಾಗಿ ಬೇರೆ ಸಿಚುಯೇಷನಲ್ಲಿ ಈಚೆ ಹೋಗೋದು ಬೇಡ, ಅದನ್ನು ಕಡಿಮೆ ಮಾಡ್ಕೊಬೋದು. ಅದರ ಕಡಿಮೆ ಮಾಡ್ಕೊಳೋದ್ರಿಂದ ನಿಮ್ಮಿಂದ ಬೇರೆಯವ್ರಿಗೆ ಕೊರೋನಾ ಹರಡೋದು ಅಥವಾ ಬೇರೆಯವರಿಂದ ನಿಮ್ಗೆ ಹರಡೋದು ಬಂದ್ಬಿಟ್ಟು ಕಡಿಮೆ ಮಾಡೋ ಚಾನ್ಸಸ್ ಇದೆ. ಸೊ ಈಗ ನಿಯೋ ವೈಸ್ ಅನ್ನೋ ಕಾಮೆಂಟ್ ಬಗ್ಗೆ ನನಗೆ ಗೊತ್ತಿರೋ ಒಂದು ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿಯೋ ವೈಸ್ ಅನ್ನೋ ಒಂದು ಕಾಮೆಂಟ್ ಬಂದ್ಬಿಟ್ಟು ರೊಟೇಷನಲ್ ಕಾಮೆಂಟು. ಸೊ ರೊಟೇಷನಲ್ ಕಾಮೆಂಟ್ ಅಂದರೆ ಒಂದು ಆರ್ಬಿಟಲ್ ತೆಗೆದುಕೊಂಡ್ರೆ ಆರ್ಬಿಟಲ್ ಬಂದ್ಬಿಟ್ಟು ರೊಟೇಟ್ ಆಗ್ತಾ ಇದ್ರೆ ಅದು ರೊಟೇಷನಲ್ ಕಾಮೆಂಟು. ಅಥವಾ ಒಂದು ಆರ್ಬಿಟಲ್ ಬಂದ್ಬಿಟ್ಟು ರೊಟೇಟ್ ಆಗ್ತಿದ್ರೆ ಸ್ಟ್ರೈಟ್ ಆಗಿ ಬಂದ್ಬಿಟ್ಟು ಅದು ಒಂದು ಪೊಸಿಷನ್ ಇಲ್ದಿರಂಗೆ ರೊಟೇಷನಲ್ ಮೋಷನ್ ಇಲ್ದಿರಂಗೆ ಬಂದ್ಬಿಟ್ಟು ಬರ್ತೀನಿ ಅಂದರೆ ಅದು ಇರ್ರೊಟೇಷನಲ್ ಕಾಮೆಂಟ್ ಅಂತ ಹೇಳ್ತಾರೆ. ಸೊ ಇದು ನಿಯೋ ವೈಸ್ ಅನ್ನೋ ಒಂದು ಕಾಮೆಂಟ್ ಬಂದ್ಬಿಟ್ಟು ರೊಟೇಷನಲ್ ಕಾಮೆಂಟು. ಯಾಕಂದರೆ ಇದು ಬಂದ್ಬಿಟ್ಟು ಒಂದು ಆರ್ಬಿಟ್ನ ಇಟ್ಕೊಂಡ್ಬಿಟ್ಟು ಒಂದು ಆರ್ಬಿಟ್ ಬಂದ್ಬಿಟ್ಟು ಪ್ಯಾರಾಬೋಲಿಕ್ ಆರ್ಬಿಟು, ಆ ಆರ್ಬಿಟಲ್ಲಿ ಬಂದ್ಬಿಟ್ಟು ರೊಟೇಷನ್ ಆಗ್ತಿರೋದ್ರಿಂದ ಇದನ್ನು ರೊಟೇಷನಲ್ ಕಾಮೆಂಟ್ ಅಂತ ಕರೀತಾರೆ. March 27 2023 ಬಂದ್ಬಿಟ್ಟು ನಾಸಾದಲ್ಲಿ ಒಂದು ಗ್ರೂಪ್ ಆಫ್ ಸೈಂಟಿಸ್ಟ್ ಬಂದ್ಬಿಟ್ಟು ಈ ನಿಯೋ ವೈಸ್ ಕಾಮೆಂಟ್ನ ಬಂದ್ಬಿಟ್ಟು ಸ್ಪಾಟ್ ಮಾಡ್ತಾರೆ. ಸೊ ನಿಯೋ ವೈಸ್ ಅನ್ನೋ ಒಂದು ಟೆಲಿಸ್ಕೋಪ್ನ ಯೂಸ್ ಮಾಡ್ಕೊಂಡು ಸ್ಪಾಟ್ ಮಾಡೋದ್ರಿಂದ ಇದನ್ನು ನಿಯೋ ವೈಸ್ ಕಾಮೆಂಟ್ ಅಂತ ಕರೀತಾರೆ. ಬಟ್ ಸೈನ್ಸ್ ಪ್ರಕಾರ ಅವ್ರು ರಿಸರ್ಚ್ ಮಾಡಿರೋ ಪ್ರಕಾರ ಅವರಿಗೆ ಬಂದ್ಬಿಟ್ಟು ಟೆಕ್ನಾಲಜಿಯಾಗಿ ಅಥವಾ ಒಂದು ಟೆಕ್ನಿಕಲ್ ಆಗಿ ಒಂದು ನೇಮ್ ಇಟ್ಟಿರ್ತಾರೆ, ಅದು ಬೇರೆ ನೇಮು. ಸೊ ಆ ನೇಮ್ನ ಬಂದ್ಬಿಟ್ಟು ನಮಗೆ ಡೈರೆಕ್ಟಾಗಿ ಬಂದ್ಬಿಟ್ಟು ನಾವು ಯೂಸ್ ಮಾಡೋಕ್ಕಾಗಲ್ಲ. ನಮ್ಗೆ ಏನ್ಬಿಟ್ಟು ನೇಮ್ ಕರಿಬೇಕು ಅಂದ್ರೆ ಅದನ್ನ ನಿಯೋ ವೈಸ್ ಅಂತ ಕರ್ಕೊಬೋದು ಅಂತ ನಿಯೋ ವೈಸ್ ಅನ್ನೋ ಒಂದು ಕಾಮೆಂಟ್ ಅಂತ ಒಂದು ಹೆಸರು ಇಟ್ಟಿದ್ದಾರೆ ಅಷ್ಟೇ. ಇದನ್ನ ನಾವು ನಾರ್ಮಲ್ ಕನ್ನಡ ನೋಡ್ಬೇಕಂದ್ರೆ ಜೂಲೈ ಸ್ಟಾರ್ಟಿಂಗ್ ಅಲ್ಲೇ ನೋಡೋಕ್ಕಾಗೋದು. ಯಾಕಂದ್ರೆ ಬಂದ್ಬಿಟ್ಟು ಆ ಟೈಮಲ್ಲೇ ಈ ಕಾಮೆಂಟು ಅರ್ತ್ಗೆ ನಿಯರ್ ಬರುತ್ತೆ, ಅಂದ್ರೆ ನಮ್ಮ ಭೂಮಿಗೆ ಬಂದ್ಬಿಟ್ಟು ನಿಯರ್ ಬರುತ್ತೆ. ಸೊ ಆ ಆರ್ಬಿಟಲ್ ಬಂದ್ಬಿಟ್ಟು ಅದು ನಿಯರ್ ಬೈ ಆರ್ಬಿಟಲ್ ಬರುತ್ತೆ ಅನ್ನೋ ಥರ ಹೇಳ್ತಿದ್ದಾರೆ. ಸೊ ಅವಾಗಿಂದ ನಾವು ಇದನ್ನ ನೋಡ್ಬೋದು ಅಂತ ಹೇಳ್ತಿದ್ದಾರೆ. ಫಸ್ಟ್ ಟೈಮ್ ಇದನ್ನ ಬಂದ್ಬಿಟ್ಟು ಸ್ಪಾಟ್ ಮಾಡಿದಾಗ ಸನ್ನಿಂದ 300 ಮಿಲಿಯನ್ ಕಿಲೋಮೀಟರ್ ದೂರ ಇತ್ತು. ಅದೇ ತರ ಅರ್ತಿಂದ 2,250 ಮಿಲಿಯನ್ ಕಿಲೋಮೀಟರ್ ಬಂದ್ಬಿಟ್ಟು ದೂರ ಇತ್ತು. ಬಂದ್ಬಿಟ್ಟು July 22 ಅಥವಾ 23 ಅಲ್ಲಿ ಬಂದ್ಬಿಟ್ಟು ಅರ್ತ್ಗೆ ಹತ್ರ ಬರೋ ಚಾನ್ಸ್ ಇದೆ. ಅಂದ್ರೆ 250 ಮಿಲಿಯನ್ ಕಿಲೋಮೀಟರ್ಯಿಂದ 103 ಮಿಲಿಯನ್ ಕಿಲೋಮೀಟರ್ ಹತ್ರ ಬರೋ ಚಾನ್ಸ್ ಇದೆ ಅಂತ ಹೇಳ್ತೀರಾ. ಅವಾಗ ನಾವು ಬೇರೈಸಲ್ ಅಂದ್ರೆ ಬಂದ್ಬಿಟ್ಟು ಟೆಲಿಸ್ಕೋಪ್ ಯೂಸ್ ಮಾಡಿದಂಗೆ ಬರೀ ಕಣ್ಣಲ್ಲಿ ಈ ಕಾಮೆಟ್ ನ ನೋಡ್ಬೋದು ಅಂತ ಹೇಳ್ತಿದ್ದಾರೆ. July 14 ನಂತರ ಬಂದ್ಬಿಟ್ಟು 20 ನಿಮಿಷ ಸನ್ಸೆಟ್ ಆದ್ಮೇಲೆ, ಅಂದ್ರೆ ಸೂರ್ಯಾಸ್ತಮನ ಆದ್ಮೇಲೆ ಆವರೇಜ್ ಆಗಿ ಒಂದು 20 ನಿಮಿಷ ನಾವು ಈ ಕಾಮೆಟ್ ನ ನೋಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಆಲ್ರೆಡಿ ಇವತ್ತು ಬಂದ್ಬಿಟ್ಟು July 15. ಸೊ ಇವತ್ತಿಂದ ನಾವು ನೋಡೋ ಚಾನ್ಸಸ್ ಇದೆ. ಸೊ ನಾರ್ಮಲ್ ಆಗಿ ಬಂದ್ಬಿಟ್ಟು ಇದು ನಾರ್ತ್ ಈಸ್ಟರ್ನ್ ಸೈಡ್ ಅಲ್ಲೇ ಕಾಣಿಸ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ಈಗ ಬ್ಯಾಂಗ್ಳೂರಲ್ಲಿ ನಾವು ನೋಡೋದು ತುಂಬಾನೇ ಕಷ್ಟ, ಯಾಕಂದ್ರೆ ಸುತ್ತಲೂ ಬಂದ್ಬಿಟ್ಟು ಬಿಲ್ಡಿಂಗು. ಸೊ ಬಿಲ್ಡಿಂಗ್ ಹೈಟ್ ಅಲ್ಲಿ ಹೋಗ್ಬಿಟ್ಟು ನೋಡ್ಬೇಕಂದ್ರೆ ನೋಡೋ ಚಾನ್ಸಸ್ ಇದೆ. ಸೊ ನೀವು ಯಾರಾದರೂ ಸ್ಪಾಟ್ ಮಾಡಿದ್ರೆ, ಸ್ಪಾಟ್ ಮಾಡಿದ್ರ ಬಗ್ಗೆ ನೀವು ಯಾವ ಥರ ಕಾಣಿಸ್ತು ಅನ್ನೋದನ್ನ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನಾನು ಸ್ಪಾಟ್ ಮಾಡಿದ್ರೆ ನಾನು ವೀಡಿಯೋ ಮಾಡಿ ಅದನ್ನ ಅಪ್ಲೋಡ್ ಮಾಡೋ ಚಾನ್ಸಸ್ ಇದೆ, ಟ್ರೈ ಮಾಡ್ತೀನಿ. ವೀಡಿಯೋ ಮಾಡಿ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಆದರೆ ಅಪ್ಲೋಡ್ ಮಾಡ್ತೀನಿ. ನಾಸಾ ಪ್ರಕಾರ ಈ ಕಾಮೆಟ್ ಅನ್ನೋದು 5 ಕಿಲೋಮೀಟರ್ ವೈಡ್ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ 5 ಕಿಲೋಮೀಟರ್ ಅಗಲ ಇದೆ. ಈ ಕಾಮೆಟ್ ಅಲ್ಲಿ ಹಲವಾರು ಕೆಮಿಕಲ್ ಪ್ರಾಡಕ್ಟ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಸಲ್ಫರ್ ಕೂಡ ಒಂದು ಅಂತ ಹೇಳ್ತಿದ್ದಾರೆ. ಈಗ ಕಂಡುಹಿಡಿದಿರೋ ಪ್ರಕಾರ ಸಲ್ಫರ್ ಇದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಸ್ಪೇಸ್ ಅಲ್ಲಿ ನಡೆಯೋ ಕೆಲವು ರಿಯಾಕ್ಷನ್ಸ್ ಅಲ್ಲಿ ಸೊ ಈ ಸಲ್ಫರ್ ಬಂದ್ಬಿಟ್ಟು ಬೆಂಕಿ ಇಟ್ಕೊಂಡು ಹುರಿಯೋ ತರನು ಚಾನ್ಸ್ ಇದೆ. ಅದರಿಂದ ಬಂದ್ಬಿಟ್ಟು ಕಲರ್ ಬರೋ ತರ ಚಾನ್ಸ್ ಇದೆ ಅಂತಾನು ಹೇಳ್ತಿದ್ದಾರೆ. ಸೊ ಈ ಕಾಮೆಟ್ ಬಂದ್ಬಿಟ್ಟು ಕೆಲವು ಟೈಮಲ್ಲಿ ಕಲರ್ ಆಗಿರೋ ಚಾನ್ಸಸ್ಸು ಅದೇ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. ಅದೇ ತರ ಇದು ಸಣ್ಣ ತ್ರೋಗುವಾಗ ತುಂಬಾ ಹಲವಾರು ಕೆಮಿಕಲ್ ರಿಯಾಕ್ಷನ್ಸ್ ನಡೀತು. ಸೊ ಆ ಕೆಮಿಕಲ್ ರಿಯಾಕ್ಷನ್ಸ್ ನ ಬಂದ್ಬಿಟ್ಟು ಯಾವ ತರ ಆಗಿರ್ಬೋದು ಅಂತ ಬಂದ್ಬಿಟ್ಟು ನಾಸಾ ಅವರು ರಿಸರ್ಚ್ ಮಾಡ್ತಿದ್ದಾರೆ. ಅದೇ ತರ ಬಂದ್ಬಿಟ್ಟು ಈ ಕಾಮೆಟು ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬೇಕು ಅಂದ್ರೆ ಇದು ಬಂದ್ಬಿಟ್ಟು ನಾರ್ಮಲ್ ಆಗಿ ಪಿರಿಯಾಡಿಕ್ ಕಾಮೆಟ್ ಅಲ್ಲ, 5 ಇಯರ್ಸ್ ಒನ್ಸ್ ಅಥವಾ 8 ಇಯರ್ಸ್ ಒನ್ಸ್ ಬರೋದು. ಸೊ ಇದು ಬಂದದ್ದು ನಾರ್ಮಲ್ ಆಗಿ ಇದೇ ಫಸ್ಟ್ ಟೈಮ್ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಬಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಅಂತ ಹೇಳ್ತಿದ್ದಾರೆ. ಅದೇ ತರ ಇದು ನೆಕ್ಸ್ಟ್ ಟೈಮ್ ಬರುತ್ತಾ ಅಂತ ಲೆಕ್ಕ ಹಾಕಿರೋ ಪ್ರಕಾರ ನೆಕ್ಸ್ಟ್ ಇದು ಯಾವಾಗ ಬರುತ್ತೆ ಅಂದ್ರೆ 8786 ಅವಾಗ ಬರುತ್ತೆ ಅಂತ ಹೇಳಿದಾರೆ. ಅಂದ್ರೆ ಆಲ್ಮೋಸ್ಟ್ ಒಂದು 6,000 ವರ್ಷ ಇವತ್ತಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು 6,000 ವರ್ಷ ಆದ್ಮೇಲೆ ಮಾತ್ರನೇ ಈ ಕಾಮೆಂಟ್ ಬರುತ್ತೆ ಅಂತ ಹೇಳ್ತೀರಾ. ಸೊ ಇದೇ ನಾನು ತಿಳ್ಕೊಂಡಿರೋ ಕೆಲವು ವಿಷಯ ಈ ಕಾಮೆಂಟ್ ಬಗ್ಗೆ. ನೀವೇನಾದ್ರೂ ತಿಳ್ಕೊಂಡಿದ್ದೀರಾ ಅನ್ಕೊಂಡ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ನಾನು ಸ್ವಲ್ಪ ತಿಳ್ಕೊಂತೀನಿ. ನಾನು ಇದೇ ತರ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್.